ಸಿದ್ದರಾಮಯ್ಯ ಎರಡು ಕನಸಿಗೆ ಹೈಕಮಾಂಡ್ ತಣ್ಣೀರು ಹಚ್ಚಿಬಿಟ್ಟಿದೆ ಒಂದು ವರುಣ ಮತ್ತೊಂದು ಕೋಲಾರ ಅನ್ನುವಂತಹ ಮಾತಿತ್ತು ಕೋಲಾರದ ಸ್ಪರ್ಧೆಯ ಕನಸು ಕನಸಾಗಿಯೇ ಉಳಿದಿದೆ ಕೋಲಾರದಲ್ಲಿ ಕೊತ್ತನೂರು ಮಂಜುನಾಥ್ಗೆ ಟಿಕೆಟ್ ಅನ್ನು ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಎರಡು ಕನಸಿಗೆ ಹೈಕಮಾಂಡ್ ತಣ್ಣೀರು ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅಂದಂತಹ ಸಂದರ್ಭದಲ್ಲಿ ಅದಕ್ಕೆ ಅಪಸ್ಪರ ತೆಗೆದಿತ್ತು ಹೈಕಮಾಂಡ್ ಬೇಡ ಬೇಡ ನೀವು ಕೋಲಾರದಲ್ಲಿ ನಿಲ್ಲೋದು ಬೇಡ ವರುಣನೇ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಗೆಲುವು ನಮಗೆ ಮುಖ್ಯ ಅಂತ ಹೇಳಿತ್ತು ಅದಾದ ಮೇಲೆ ಡೇ ಒಂದಿಂದಲೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ರು ಈ ಬಾರಿ ಯಾರಿಗೂ ಕೂಡ ಎರಡೆರಡು ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಅವಕಾಶ ಇಲ್ಲ ಅದೇ ರೀತಿಯಲ್ಲಿಯೇ ಹಿಡಿದ ಹಟ್ಟವನ್ನು ಸಾಧಿಸಿದ್ದಾರೆ ಇಲ್ಲಿ ಕೆಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ಎರಡು ಸ್ಪರ್ಧೆಯ ವಿಚಾರಕ್ಕೆ ಅವಕಾಶನೇ ಕೊಡಬಾರ್ದು ಅಂತೇಳಿ ಪಟ್ಟನ ಹಿಡಿದಿದ್ರು ಒಂದು ವೇಳೆ ಅವರಿಗೆ ಅವಕಾಶ ಕೊಡೋದೇ ಆದರೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅಂಥೇಳಿ ಮತ್ತೊಂದು ಕಡೆ ಜಿ ಪರಮೇಶ್ವರ್ ಅವರು ಅವರು ಕೂಡ ಒಂದು ಅಪಸ್ವರವನ್ನು ತೆಗೆದಿದ್ರು ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಂತಹ ಹೈಕಮಾಂಡ್ ಸಿದ್ದರಾಮಯ್ಯನವರು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಹಾಗಾಗಿಯೇ ಕೋಲಾರದಿಂದ ಕೊತ್ತನೂರು ಮಂಜುನಾಥ್ ಅವರಿಗೆ ಟಿಕೆಟನ್ನು ಫೈನಲ್ ಮಾಡಿದೆ ಕೋಲಾರದಲ್ಲಿ ಸಿದ್ದರಾಮಯ್ಯವರನ್ನು ತನ್ನಿಲ್ಲಿಸಬೇಕು ಗೆಲ್ಲಿಸಬೇಕು ಅಂತೇಳಿ ದೊಡ್ಡ ಮಟ್ಟದ ಸ್ಟ್ರಾಟರ್ಜಿ ಮಾಡಿದ್ದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಭಾರಿ ಹಿನ್ನಡೆ ಆಗಿದೆ ಅವರಿಗೆ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ರಮೇಶ್ ಕುಮಾರ್ ಅವರು ಗೊಂದಲ ಏನಿಲ್ಲ ನಮ್ಮ ನಾಯಕರು ಹೇಳಿದ್ದಾರೆ ಅದನ್ನ ನಾವು ಮಾಡಿದ್ದೇವೆ ಮಾತಾಡ್ತಾ ಇದೀವಿ ಅದನ್ನ ಸ್ವಲ್ಪ ಆತರ ಏನಿಲ್ಲ ಹತ್ರ ಚರ್ಚೆ ಮಾಡ್ತೀವಿ ಲೀಡರ್ಸ್ ಹತ್ರ ಚರ್ಚೆ ಮಾಡ್ತೀವಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಖೇಶ್ ತೀವ್ರ ಕುತೂಹಲ ಕೆರಳಿಸಿದ್ದು ಸಿದ್ದರಾಮಯ್ಯನವರು ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ ಮೂರನೇ ಪಟ್ಟಿಯಲ್ಲಿ ಅದಕ್ಕೆ ಉತ್ತರ ಸಿಗುತ್ತಾ ಅಂತ ಬಹುತೇಕ ಉತ್ತರ ಸಿಕ್ಕಿದೆ ಸಿದ್ದರಾಮಯ್ಯನವರ ಕನಸು ಕನಸಾಗಿಯೇ ಉಳಿದಿದೆ ಬಟ್ ಹೈಕಮಾಂಡ್ ಯಾಕೆ ಒಪ್ಪಲಿಲ್ಲ ಅಂತ ಎರಡು ಕಡೆ ಸ್ಪರ್ಧೆ ಮಾಡ್ಲಿಕ್ಕೆ ಒಂದು ಸ್ಪಷ್ಟ ಪ್ರೇಮ್ ಕಳೆದ ಬಾರಿ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಟ್ಟಿತ್ತು ಅವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು ಮುಖ್ಯಮಂತ್ರಿಯಾಗಿ ಅವರು ಎರಡು ಕ್ಷೇತ್ರಕ್ಕೆ ಬೇಡಿಕೆಯನ್ನು ಇಟ್ಟಾಗ ಮತ್ತು ಅವ್ರದೇ ನೇತೃತ್ವದಲ್ಲಿ ಚುನಾವಣೆಗೆ ಹೊರಟಾಗ ಅವರಿಗೆ ಜವಾಬ್ದಾರಿಗಳು ಜಾಸ್ತಿ ಇತ್ತು ಬೇರೆ ಬೇರೆ ಕಡೆ ಪ್ರಚಾರಕ್ಕೆ ಹೋಗಬೇಕಿತ್ತು ಅನ್ನುವಂಥ ಕಾರಣಕ್ಕಾಗಿ ಅವರ ಬೇಡಿಕೆಗೆ ಹೈಕಮಾಂಡ್ ಅಸ್ತು ಹೊಂದಿತ್ತು ಆದರೆ ಇವತ್ತಿನ ಪರಿಸ್ಥಿತಿ ಭಿನ್ನವಾಗಿದೆ ಇಲ್ಲಿ ಯಾರದೇ ನೇತೃತ್ವ ಅನ್ನುವಂಥದ್ದಿಲ್ಲ ಸಾಮೂಹಿಕ ನಾಯಕತ್ವ ಅನ್ನುವಂಥದ್ದು ಕಾಂಗ್ರೆಸ್ಸಿಗಾಗಲೇ ಘೋಷಣೆ ಮಾಡಿತ್ತು ಮತ್ತು ಅವರು ವಿಪಕ್ಷ ನಾಯಕರು ಹೌದು ಶಾಸಕಾಂಗ ಪಕ್ಷದ ನಾಯಕರು ಕೂಡ ಹೌದಾಗಿದ್ದರು ಆದರೆ ಎರಡು ಕ್ಷೇತ್ರದ ಡಿಮ್ಯಾಂಡನ್ನು ಯಾಕೆ ಮಾಡ್ತಿದ್ದೀರಿ ಎನ್ನುವಂಥ ಪ್ರಶ್ನೆಗೆ ಸಿದ್ದರಾಮಯ್ಯ ಬಳಿ ಸಮರ್ಪಕವಾದ ಉತ್ತರ ಇರಲಿಲ್ಲ ಅನ್ನುವಂಥದ್ದು ಪ್ರಮುಖವಾಗುತ್ತೆ ಯಾಕಂದರೆ ಅವರು ವರುಣ ಅವರ ಸ್ವಕ್ಷೇತ್ರ ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವ್ರು ನಿರ್ಧಾರ ಮಾಡಾಗಿತ್ತು ಅವರಿಗೆ ಟಿಕೆಟ್ ಕೂಡ ಘೋಷಣೆ ಆಗಿತ್ತು ಅಡಿಷನಲ್ ಆಗಿ ಇನ್ನೊಂದು ಕ್ಷೇತ್ರ ಕೊಡಿ ಎನ್ನುವಂಥದ್ದು ಸಹಜವಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ತಮ್ಮ ಪುತ್ರನ ಪೊಲಿಟಿಕಲ್ ಕೆರಿಯರ್ಗಾಗಿ ಅವರು ಆ ಬೇಡಿಕೆಯನ್ನು ಇಟ್ಟಿದ್ದರು ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾಯಿತ್ತು ಆದರೆ ಬಹುತೇಕ ಕಾಂಗ್ರೆಸ್ನ ಎಲ್ಲ ರಾಜ್ಯ ನಾಯಕರುಗಳು ಎರಡನೇ ಕ್ಷೇತ್ರದ ಡಿಮ್ಯಾಂಡ್ಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು ಕೊಟ್ಟರೆ ಬೇರೆ ಎದೇ ಸಂದೇಶ ಹೋಗುತ್ತೆ ಮತ್ತು ಯಾವ ಕಾರಣಕ್ಕೆ ಎರಡು ಕ್ಷೇತ್ರ ಕೊಡಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಕೊಡಬಾರ್ದು ಅನ್ನುವಂಥ ಒತ್ತಡ ಅಂತ ಒಂದು ಕಡೆ ರಾಜ್ಯ ನಾಯಕರ ತೀವ್ರವಾದ ಒತ್ತಡವೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಜೊತೆಗೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರಿಗೆ ಎರಡು ಕ್ಷೇತ್ರದಲ್ಲಿ ಮಣೆ ಹಾಕುವಂಥ ಅನಿವಾರ್ಯತೆಯೂ ಕೂಡ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ತೀರ್ಮಾನಕ್ಕೆ ಬರಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಪ್ರೇಮ್ ಸುಖೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ನಾನು ಪಡಿತೀನಿ ಮತ್ತಷ್ಟು ಡೀಟೇಲ್ಸನ್ನು ಅನ್ನು ಕೊಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರವಿ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರ ಇತ್ತು ಬಹುತೇಕ ಮೂರನೇ ಪಟ್ಟಿಗೆ ಉತ್ತರ ಸಿಕ್ಕಿದೆ ಕೊತ್ತನೂರು ಮಂಜುನಾಥ್ ಅವರಿಗೆ ಅವಕಾಶವನ್ನು ಕಲ್ಪಿಸಿದೆ ಹೈಕಮಾಂಡ್ ಕೋಲಾರದಲ್ಲಿ ಈ ವಿಚಾರದ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕಾರ್ಯಕರ್ತರು ಏನು ಹೇಳ್ತಿದ್ದಾರೆ ಅಂತ ಖಂಡಿತ ಪ್ರೇಮ್ ಈಗಾಗಲೇ ಕೋಲಾರದಲ್ಲಿ ಒಂದು ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕೊತ್ತೂರು ಮಂಜುನಾಥ್ ಅವ್ರನ್ನ ಮೂರನೇ ಪಟ್ಟಿಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಆದರೆ ಕೊತ್ತೂರು ಮಂಜುನಾಥ್ ಅವರು ಕೂಡ ಈಗಾಗಲೇ ಮಾತಾಡಿಸುವಂಥ ಪ್ರಯತ್ನ ನಾವು ಮಾಡಿದ್ದೇವೆ ಕೊತ್ತೂರು ಮಂಜುನಾಥ್ ಹೇಳುವ ಪ್ರಕಾರ ಸ್ಥಳೀಯ ಅಂದರೆ ಕೋಲಾರ ಜಿಲ್ಲೆಯ ನಾಯಕರು ಒಪ್ಕೊಂಡ್ರೆ ಮಾತ್ರ ನಾನು ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅವರ್ಯಾರು ಅವರ್ಯಾರೋ ಅಭಿಪ್ರಾಯನ ಸಂಗ್ರಹ ಮಾಡಿದೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಹೆಸರನ್ನ ಘೋಷಣೆ ಮಾಡಿದೆ ಅದು ಆದರೆ ಕಾಂಗ್ರೆಸ್ ರಾಜ್ಯ ಹೈಕಮಾಂಡ್ ಒಪ್ಪಿದ್ರಲ್ಲ ಕೋಲಾರ ಜಿಲ್ಲಾ ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನೋ ಒಂದು ಮಾತುಗಳನ್ನು ಸದ್ಯಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕೋಲಾರದಲ್ಲಿ ಭಿನ್ನಮತ ಸ್ಫೋಟ ಆಗಿರ್ತಕ್ಕಂಥದ್ದು ಪ್ರೇಮ್ ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯವರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತ ಒಂದು ಮಾತುಗಳನ್ನು ಹೇಳ್ತಾ ಇದ್ರು ಆದರೆ ಸಡನ್ನಾಗಿ ಮೂರನೇ ಪಟ್ಟಿಯಲ್ಲಿ ಕೊತ್ತೂರು ಮಂಜುನಾಥ್ ಅವರು ಮಾಜಿ ಶಾಸಕ ಮುಳುಬಾಗಿಲಿನ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹೆಸರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಅವರಿಗೆ ಯಾವುದಾದ್ರು ಒಂದು ಸ್ಥಾನವನ್ನು ಕಲ್ಪಿಸಿಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯವರೇ ಸೂಚಿಸಿರುವ ವ್ಯಕ್ತಿ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ಅದರಂತೆ ಈಗಾಗಲೇ ಕೊತ್ತೂರು ಮಂಜುನಾಥ್ ಅವರು ಕ್ಯಾಂಡಿಡೇಟಾಗಿ ಸ್ಥಳೀಯ ಹೈಕಮಾಂಡ್ ಒಪ್ಪಿದ್ರೆ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ಆದರೆ ಇಲ್ಲಿನ ಭಿನ್ನಮತ ಗುಂಪುಗಾರಿಕೆ ಅದೆಲ್ಲವನ್ನೂ ಕೂಡ ಶಮನ ಆಗಬೇಕಂದ್ರೆ ಇಲ್ಲಿನ ಹೈಕಮಾಂಡು ಮತ್ತು ಇಲ್ಲಿನ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಸದ್ಯ ಕೊಡ್ತಾ ಇರ್ತಕ್ಕಂಥದ್ದು ಅದರಂತೆ ಈಗಾಗಲೇ ಅಲ್ ಮು ಮುಸ್ಲಿಂ ಮುಖಂಡರುಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಎದುರೇ ಭಿನ್ನಮತ ಅಂದರೆ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯವರು ಒಂದು ವೇಳೆ ಕೋಲಾರಕ್ಕೆ ಬಂದಿಲ್ಲ ಅಂದರೆ ಮುಸ್ಲಿಂ ಅಭ್ಯರ್ಥಿಗೆ ಕ್ಯಾಂಡಿಡೇಟ್ ಮಾಡಬೇಕು ಜೊತೆಗೆ ಬೇರೆ ಬೇರೆ ಸಾಕಷ್ಟು ಜನ ಹದಿನೆರಡಕ್ಕೂ ಹೆಚ್ಚು ಜನ ಆಕಾಂಕ್ಷಿ ಅಭ್ಯರ್ಥಿಗಳು ಕೋಲಾರದಲ್ಲಿದ್ದರು ಆದರೆ ಈಗ ಏಕಾಏಕಿ ಕೊತ್ತೂರು ಮಂಜುನಾಥ್ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಈ ಬೆನ್ನಲ್ಲೇ ಈಗಾಗಲೇ ನಾಳೆಯಿಂದ ಸಾಕಷ್ಟು ಭಿನ್ನಮತ ಗುಂಪುಗಾರಿಕೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ ವಲಯದಲ್ಲಿ ಆಗುವ ಎಲ್ಲ ಸಾಧ್ಯತೆಗಳು ಈಗಾಗಲೇ ಹೆಚ್ಚಾಗಿರ್ತಕ್ಕಂಥದ್ದು ಪ್ರೇಮ್ ರವಿ ಕೋಲಾರಕ್ಕೆ ಸಿದ್ದರಾಮಯ್ಯನವರನ್ನು ಕರೆತರಲಿಕ್ಕೆ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡಿದ್ದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಈಗ ಏಕಾಏಕಿಯಾಗಿ ಮಂಜುನಾಥ್ ಅವ್ರಿಗೆ ಟಿಕೆಟ್ ಸಿಕ್ಕಿರೋದು ರಮೇಶ್ ಕುಮಾರ್ಗೆ ಸಹಜವಾಗಿಯೇ ಹಿನ್ನಡೆ ಆಗಿರುತ್ತೆ ಮುಜುಗರ ಕೂಡ ಆಗಿರುತ್ತೆ ಈಗ ಅವರು ಮುನಿಸಿಕೊಂಡಿದ್ದಾರೆ ಅವರನ್ನು ಅವರ ಮುನಿಸನ್ನು ಶಮನ ಮಾಡಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂತಹದ್ದು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಖಂಡಿತ ಪ್ರೇಮ್ ಇವತ್ತು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆಯೇ ರಮೇಶ್ ಕುಮಾರ್ ಅವ್ರಿಗೆ ಈ ವಿಚಾರ ಗೊತ್ತಿತ್ತು ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ಅದರಂತೆ ಈಗಾಗಲೇ ಏನು ಸಿದ್ದರಾಮಯ್ಯವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಿಲ್ಲ ಅಂದರೆ ನಾವು ರಾಜ ನಾವು ನಾಮಿನೇಷನ್ ಮಾಡಲ್ಲ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಅವರು ಒಂದು ಸಂದೇಶವನ್ನು ರವಾನಿಸಿರ್ತಾರೆ ಅದರಂತೆ ಇವತ್ತು ರಮೇಶ್ ಕುಮಾರ್ ಅವರ ಸ್ವಗ್ರಾಮ ಅಡ್ಗಲ್ಗೆ ಏನು ಕಾಂಗ್ರೆಸ್ನ ಹೈಕಮಾಂಡ್ ಸುರ್ಜೇವಾಲಾ ಅವರು ಇವತ್ತು ಖುದ್ದು ಭೇಟಿ ನೀಡ್ತಾರೆ ಭೇಟಿ ನೀಡಿ ಅವ್ರ ಜೊತೆಗೆ ಉಪಹಾರವನ್ನು ಸೇರಿಸ್ತಾರೆ ಅದಾದ ಬಳಿಕ ಅವ್ರ ಜೊತೆಗೆ ಎರಡು ಗಂಟೆಗಳ ಕಾಲ ಹೆಚ್ಚುಕ್ಕೂ ಎರಡು ಗಂಟೆಗೂ ಹೆಚ್ಚು ಕಾಲ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ ಮಾತುಕತೆ ನಡೆಸಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯವರು ಕೋಲಾರದಿಂದ ಸ್ಪರ್ಧೆ ಮಾಡಲ್ಲ ಬೇರೆ ಅಭ್ಯರ್ಥಿಗೆ ಇಲ್ಲಿ ಮನ್ನಣೆ ಕೊಡೋಣ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಆದರೆ ಎಲ್ಲೂ ಬಯಬಿಟ್ಟಿಲ್ಲ ಈಗಾಗಲೇ ಕೋಲಾರದಲ್ಲಿ ನಾಳೆ ನಡೆಯುವಂಥ ಏನು ರಾಹುಲ್ ಗಾಂಧಿ ಅವರ ಸಮಾವೇಶ ಇದೆ ಆ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ ಆದ್ರೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಸಾಕಷ್ಟು ಭಿನ್ನಮತ ಗುಂಪುಗಾರಿಕೆ ಎಲ್ಲವೂ ಸ್ಫೋಟ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಅದರಂತೆ ಈಗಾಗಲೇ ಕೊತ್ತೂರು ಮಂಜುನಾಥ್ ಅವರ ಹೆಸರು ಕೂಡ ರಮೇಶ್ ಕುಮಾರ್ ಅವರ ಬಣದಲ್ಲಿ ಇರ್ತಕ್ಕಂಥ ಒಬ್ಬ ಮುಖಂಡ ಕುತ್ತೂರು ಮಂಜುನಾಥ್ ಈಗಾಗಲೇ ಇದು ಸಾಕಷ್ಟು ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ ವರುಣಾದಲ್ಲಿ ಈಗ ಮಂಜುನಾಥ್ ಅವರ ಹೆಸರು ಫೈನಲ್ ಆಗಿದೆ ಬಿ ಜೆ ಪಿಯಿಂದ ವರ್ತೂರು ಪ್ರಕಾಶ್ ಅವರು ಅಖಾಡಕ್ಕಿಳಿದಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆಯನ್ನು ಮಾಡಲ್ಲ ಹಿಂದೆ ಸರಿದಿದ್ದಾರೆ ಬಟ್ ಸಿದ್ದರಾಮಯ್ಯನವರು ಸೂಚಿಸಿದ ಹೆಸರನ್ನೇ ಹೈಕಮಾಂಡ್ ಕೋಲಾರಕ್ಕೆ ಅಭ್ಯರ್ಥಿಯನ್ನಾಗಿ ಪ್ರಕಟಿಸಿದೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಸಿದ್ದರಾಮಯ್ಯನವರೇ ಕೊತ್ತನೂರು ಮಂಜುನಾಥ್ ಅವರ ಹೆಸರನ್ನು ಫೈನಲ್ ಮಾಡಿದ್ದು ಅಂಥೇಳಿ ಕೂಡ ಈಗ ಆ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು